ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕ್ ಎಲೆಯೂರು ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿಯ ಸ್ಥಿರಬಿಂಬ ಪ್ರತಿಷ್ಠಾಪನೆ. ದಿನಾಂಕ 26 ಮತ್ತು 27 2018ರಂದು ಶಿರಾ ತಾಲೂಕು ಎಲೆಯೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶ್ರೀ ವಿದ್ಯಾಗಣಪತಿ ಸ್ಥಿರಬಿಂಬ ಪ್ರತಿಷ್ಠಾಪನೆ ಇಂದು ಸಂಜೆ 5 ಗಂಟೆಯಿಂದ ಪ್ರತಿಷ್ಠಾಪನಾ ವಿದ್ಯಾಗಣಪತಿಯ ಮೂರ್ತಿಯನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಿಕೊಂಡು ಎಲೆಯೂರು ಗ್ರಾಮದ ರಾಜಬೀದಿಗಳಲ್ಲಿ ಚಿಕ್ಕಮಗಳೂರಿನ ಮಹಿಳಾ ಕಲಾ ತಂಡದವರಿಂದ ವೀರಗಾಸೆ ಕುಣಿತದಿಂದ ಗಂಗಾ ಪೂಜೆ ಉತ್ಸವದೊಂದಿಗೆ ಮೆರವಣಿಗೆ ಮಾಡಿದರು. ವೈಟಿ ರಾಜೇಂದ್ರ ಅಂತ ಹೇಳಿ ಈ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದು ನಾನು. ಈಗ ತುಮಕೂರಲ್ಲಿ ಹೂವಿನ ವ್ಯಾಪಾರಿಯಾಗಿ ಒಂದು ಮಂಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇಲ್ಲಿ ಗಣೇಶನ ದೇವಸ್ಥಾನ ನಾವು ಪ್ರಥಮ ಬಾರಿಗೆ ಕಟ್ಟಬೇಕು ಅಂತ ಬಂದಾಗ ಸ್ವಲ್ಪ ಈ ವೆಂಕಟರಾಮು ಅಂತ ಹೇಳಿ ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ನಾವು ಸ್ಕೂಲ್ ಹುಡುಗರಿಗೆಲ್ಲ ಬಟ್ಟೆ ಕೊಡ್ತಿದ್ದಂಥ ದಿನ ಅವು. ಆಗಸ್ಟ್ 15ರಲ್ಲಿ ನಾವು ಬಟ್ಟೆ ಕೊಡ್ತಾ ಇದ್ವಿ. ಒಂದು ಸಾರಿ ಸರ್ಕಾರದವರೇ 2 ಜೊತೆ ಬಟ್ಟೆ ಕೊಟ್ಟಿದ್ದಾರಣ, ಇಲ್ಲೊಂದು ದೇವಸ್ಥಾನ ಕಟ್ಸೋಣ ಅಂತ ಇವ್ರು ಹೇಳಿದ ಮಾತು ನಮಗೆ ಪ್ರೇರಣೆ ಆಗಿ ಪ್ರತಿ ವರ್ಷ ಒಂದು 3 ವರ್ಷ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ನಾವು ಹಣದ ರೂಪದಲ್ಲಿ ನಮ್ಮ ಸ್ನೇಹಿತರು ಅವರೆಲ್ಲ ಸೇರಿ ಇಲ್ಲಿ ಕೊಟ್ಟಾಗ ಇಲ್ಲೊಂದು ಗುಡಿ ನಿರ್ಮಾಣ ಆಯಿತು. ಈ ಗುಡಿ ನಿರ್ಮಾಣ ಆಗಿ ಸುಮಾರು 2 ವರ್ಷ ಆಗ್ತಾ ಬಂತು. ಆದರೆ ನಮ್ಮ ಒಂದು ಸಮಸ್ಯೆಗಳು ಮತ್ತೊಂದು ಮಗ್ದಂದಿನ ದೇವಸ್ಥಾನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡೋಕ್ಕಾಗಿರಲಿಲ್ಲ. ಆದರೆ ಇವಾಗ ಮಾಡಲೇಬೇಕು ಅಂತೇಳಿ ಗ್ರಾಮಸ್ಥರು ಮತ್ತು SDMC ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸಹಾಯ ಕೇಳಿದಾಗ ಖಂಡಿತ ನಾವೆಲ್ಲ ಮಾಡ್ತೀವಿ ಅಂತ ಅಂದರು. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಸ್ನೇಹಿತರು ಇವರು ಬಸವರಾಜು ಅಂತೇಳಿ ಅವರು ಇದೇ ಊರು, ಇಲ್ಲೇ ಹುಟ್ಟಿ ಬೆಳೆದಿದ್ದು, ಹಂಗಾಗಿ ಇವರು ಪೌರೋಹಿತ್ಯ ನಡೆಸ್ತಾರೆ. ಇವ್ರ ಸಹಕಾರದ ಮೇರೆಗೆ ಮತ್ತು ಈ ಶಿಕ್ಷಕ ವೃಂದ ಮತ್ತು ಇಲ್ಲೇ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಈ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕಂತ ಇವತ್ತು ಹೊರಟಿದ್ದೀವಿ. ಭಾರಿ ಅದ್ಭುತವಾಗಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ, ಯಾವುದೇ ರೀತಿಯಾದ ಕುಂತು ಕೊರತೆ ಇಲ್ದಂಗೆ. ಈಗ ನಾಳೆ ಇವತ್ತು ಈಗ ಸಂಜೆ ಈಗ ಪುರ ಪ್ರವೇಶ ಅಂತೇಳಿ ಈಗ ಆಲ್ರೆಡಿ ಹೋಗ್ತಾ ಇದೆ ಗಣೇಶ, ಊರೊಳಗೆ ಹೋಗ್ತಾ ಇದೆ. ಅಲ್ಲಿ ಈಗ ಗಂಗಾ ಪೂಜೆ ಮಾಡಿಕೊಂಡು ಕುಂಭ ಕಳಶಗಳ ಸಮೇತ ನಾವು ಇಲ್ಲಿಗೆ ಬರ್ತೀವಿ. ಬಂದ್ಬಿಟ್ಟು ಇಲ್ಲಿ ಹೋಮ ಹವನಾದಿ ಎಲ್ಲ ನಡೆಸಿ ಮತ್ತೆ ಬೆಳಿಗ್ಗೆ 4, 4:30, 5 ಗಂಟೆಗೆಲ್ಲ ನಾವು ಪ್ರತಿಷ್ಠಾಪನೆ ಮಾಡೋದು ಅಂತ ಪುರೋಹಿತರು ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮುಂದಿನ ಒಂದು ಜವಾಬ್ದಾರಿನ ಇವ್ರಿಗೆ ಬಿಟ್ಬಿಟ್ಟಿದ್ದೀವಿ. ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಪೌರೋಹಿತ್ಯದ ಜವಾಬ್ದಾರಿ ನಮ್ಮ ಸ್ನೇಹಿತರಾದ ಬಸವರಾಜ್ ವಹಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಹಳೆ ಮುಖ್ಯೋಪಾಧ್ಯಾಯರು ಅಂದರೆ ನಿವೃತ್ತ ಮುಖ್ಯೋಪಾಧ್ಯಾಯರು ವೆಂಕಟರಾಮ್ ಕೂಡ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಮತ್ತು ಎಲ್ಲ ಸ್ತ್ರೀಶಕ್ತಿ ಸಂಘಗಳು ಮತ್ತು ಆಟೋ ಡ್ರೈವರ್ಗಳು ಪ್ರತಿಯೊಬ್ಬರು ಪ್ರತಿಯೊಂದು ಇಲ್ಲಿ ನಾನು ಹೇಳ್ತಾ ಹೋದರೆ ಅದು ಲಿಸ್ಟು ದೊಡ್ಡದಾಗೇ ಇದೆ. ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಸಹಕಾರ ನೀಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲೂ ಆಗಿರಲಿಲ್ಲ, ಇನ್ನು ಮುಂದೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ವಿಘ್ನೇಶ್ವರನ ಕೃಪೆ ಇದ್ದರೆ ಅದು ಹಂಗೆ ಸಕ್ಸಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದ ಲೇಖ ಸಮ್ಮಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ದಿನ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲೆಯೂರು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ವಿದ್ಯಾಗಣಪತಿಯ ಪ್ರತಿಷ್ಠಾಪನೆ ವಿಶೇಷ ರೂಪದಲ್ಲಿ ನಡೀತಾ ಇದೆ. ಇದನ್ನು ಯಾರೂ ಕೂಡ ನಮ್ಮ ಗ್ರಾಮದಲ್ಲಿ ಕನಸಲ್ಲಿ ಮನಸ್ಸಲ್ಲಿ ಕೂಡ ನೆನೆಸ್ಕೊಂಡಿರಲಿಲ್ಲ. ಇದರ ಪ್ರೇರಣೆಯಾಗಿ ನಮ್ಮ ಸ್ನೇಹಿತರಾದ ರಾಜೇಂದ್ರ ಅವರು ಬಹಳ ವಿಶೇಷವಾಗಿ ಗಮನ ಕೊಟ್ಟು ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ಇಲ್ಲಿನ ನಮ್ಮ ಪಂಚಾಯಿತಿ ಅಧ್ಯಕ್ಷರಿರ್ಬೋದು, ಸದಸ್ಯರುಗಳಿರ್ಬೋದು, ನಮ್ಮ ಸ್ಕೂಲ ಶಿಕ್ಷಕರಿರ್ಬೋದು, ಇಲ್ಲಿ ನಮ್ಮ ಆಟೋ ಓಡಿಸಂಥ ಎಲ್ಲ ವ್ಯಕ್ತಿಗಳು, ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ವಿಶೇಷ ರೀತಿಯಲ್ಲಿ ಹಿಂದೆ ಯಾರೂ ಕೂಡ ಹಿಂದೆ ಪರದೆ ಹಿಂದೆ ತುಂಬನೇ ಕೆಲಸ ಮಾಡಿ ಭಾಳ ಕಷ್ಟಪಟ್ಟು ಈ ಒಂದು ವಾರದಿಂದ ಭಾಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇದರ ವಿಶೇಷತೆಯಲ್ಲಿ ಇವತ್ತಿನ ದಿನ ಈಗ ಗಂಗೆ ಪೂಜೆಗೆ ಊರೊಳಗಡೆಗೆ ನಮ್ಮ ಎಲೆಯೂರು ಊರೊಳಗಡೆ ಕೊಲ್ಲಾಪುರದ ದೇವಸ್ಥಾನ ಮತ್ತು ಮಲ್ಲೇಶ್ವರಂ ದೇವಸ್ಥಾನದ ಹತ್ರ ವಿಶೇಷವಾಗಿ ಗಂಗೆ ಪೂಜೆ ನಡೆಯುತ್ತೆ. ತದಾನಂತರ ಇದರ ಜೊತೆಗೆ ಶಿವರಾಜು ಮತ್ತು ಚಿಕ್ಕನಳ್ಳಿ ಶಿವರಾಜು ಮತ್ತು ಅವರ ತಂಡದೊಂದಿಗೆ ವೀರಗಾಸೆ
ವೀರಗಾಸೆ ನಡೀತಾ ಇದೆ, ವಾದ್ಯಗಳು ತುಂಬಾ. ಸಿರಾ ತಾಲೂಕು ಈ ಅಲಿಯೂರು ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸುಮಾರು ಇಲ್ಲಿಗಾಲೇ 35 ವರ್ಷಗಳಿಂದ ಸ್ಥಾಪನೆಯಾಗಿದ್ದು, ನಾವು ಇದೇ ಶಾಲೆಯಲ್ಲಿ ಓದಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ ಹಾಗೂ ಅಧ್ಯಕ್ಷರಾಗಿ 10 ವರ್ಷಗಳ ಸೇವೆಯನ್ನು ಮಾಡಿದ್ದೀನಿ ಈ ಶಾಲೆಯಲ್ಲಿ. ಅದೇ ರೀತಿ ಈ ಶಾಲೆ ಅಭಿವೃದ್ಧಿ ಫಸ್ಟ್ ಮೊದಲಿಗೆ ಒಂದು ಕಟ್ಟಡ 2 ರೂಮ್ಗಳಿದ್ವು, ಈಗ 7 ರೂಮ್ಗಳು ಆಗಿದ್ದಾವೆ. ಇದೇ ರೀತಿ ಅಭಿವೃದ್ಧಿ ಆಗಲಿ. ಈಗಿರ್ತಕ್ಕಂಥ ಮಾಸ್ಟರ್ ನಮ್ಮ ವೆಂಕಟಪ್ಪನವರಿದ್ದು ಹೆಡ್ ಮಾಸ್ಟರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಹಾಗೆ ಹೊಸದಾಗಿ ಬಂದಿರತಕ್ಕಂಥ ನಾರಾಯಣ ನಾಯಕ್ ಮಾಸ್ಟರು ಬಹಳ ಶ್ರದ್ಧೆಯಿಂದ ಈ ಶಾಲೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಶಿಕ್ಷಕರು ಸಹ ಈ ಶಾಲೆಗೆ ಪ್ರೋತ್ಸಾಹವನ್ನು ನೀಡಿ ಇನ್ನ ಸಹಕಾರವನ್ನು ನಮ್ಮ ಯಲಿಯೂರು ಗ್ರಾಮಸ್ಥರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಸಹಿತ ನಾವು ಶಾಲೆಗೆ ಅಭಿವೃದ್ಧಿ ಮಾಡುವುದಕ್ಕೆ ಅವರ ಸಹಕಾರದೊಂದಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ನನ್ನ ಸುಮಾರು ನಾನು ಮುಖ್ಯ ಶಿಕ್ಷಕನಾಗಿ 8 ವರ್ಷದಿಂದಲೂ ಸಹ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಆಗ ನಮ್ಮ ಆಪ್ತರ ಸ್ನೇಹಿತರಾಗಿರ್ತಕ್ಕಂಥ ರಾಜೇಂದ್ರ ಸರ್ರವರು ತುಂಬ ಬಡತನದಲ್ಲಿ ಅವರು ಈ ತುಮಕೂರು ಜಿಲ್ಲೆ ಟೌನನ್ನು ಸೇರಿಬಿಟ್ಟು ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಜೀವನವನ್ನು ಹೊರಿತಾ ಇದ್ದಾರೆ ಅಂತಕ್ಕಂಥದ್ದು ಈ ಪೋಷಕರ ಒಂದು ಗಮನಕ್ಕೆ ಬಂದು ನನಗೆ ತಿಳಿಸಿದರು. ಆಗ ನಾನು ಅವರನ್ನು ಮೀಟ್ ಮಾಡಿಬಿಟ್ಟು ಅವರನ್ನು ಕಳಿಸಿದಾಗ ಶಾಲೆಗೆ, ಸರ್ ನಾನು ಪ್ರತಿ ವರ್ಷನೂ ಸಹ ನಾನು ಎಲ್ಲ ಮಕ್ಕಳಿಗೂ ಸಹ ನಾನು ಒಂದು ಜೊತೆ ಬಟ್ಟೆಯನ್ನು ಕೊಟ್ಟಿದ್ದೀನಿ ಸರ್, ಯೂನಿಫಾರಮನ್ನು ಅಂತ ಅಂದ್ಬಿಟ್ಟು ಹೇಳಿದರು. ಮತ್ತು ಸುಮಾರು 4 ವರ್ಷದವರೆಗೂ ಸಹ ನಾನು ಕೊಟ್ಟರು. ಆಗ ನಮಗೆ ಒಂದು ಚಿಂತನೆ ಆಯಿತು, ಈ ಗೇಟ್ನಲ್ಲಿ ನಿನ್ನೆ ಯಾವುದೇ ವಿಧವಾಗಿರ್ತಕ್ಕಂಥ ಒಂದು ದೇವಸ್ಥಾನವೂ ಇರಲಿಲ್ಲ, ಯಾವುದೇ ಒಂದು ಪೂಜೆ ಮಾಡೋದಕ್ಕೂ ದೇವರಿಲ್ಲ, ಅದಕ್ಕೋಸ್ಕರ ಒಂದು ದೇವಸ್ಥಾನದ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಆಯಿತು ನಮ್ಮಲ್ಲಿ ನಿನ್ನೆ. ಆಗ ಪ್ರಸ್ತಾಪ ಮಾಡಿದೆ. ಆಗ ಅವರಿಗೆ ಎಂತಹ ದೇವರು ಆ ಗಣೇಶ ಎಂತಹ ಒಂದು ಮನಸ್ಸು ಕೊಟ್ಟನೋ, ಮಾಷೆ ಆಗಲಿ ಸಂತೋಷ ಮಾಡೋಣ ಅಂತ ಅಂದ್ಬಿಟ್ಟು ಆಗ ಪ್ರಯತ್ನ ಪಟ್ಟುಬಿಟ್ಟು ಈ ಹಂತಕ್ಕೆ ಇವತ್ತು ಈ ಸಂಭ್ರಮ ಒಂದು ಗಣೇಶ ಉತ್ಸವ ಮತ್ತು ಆ ಒಂದು ಪೂಜೆ ಮತ್ತು ಇಲ್ಲಿನ ಒಂದು ಸಮಾರಂಭದ ಒಂದು ವಿಶೇಷತೆಯನ್ನು ನೋಡಿಬಿಟ್ಟು ನನಗೆ ತುಂಬ ಸಂತೋಷ ಆಯಿತು. ನನಗೆ ನಿವೃತ್ತಿಯನ್ನು 31ನೇ ತಾರೀಕು ನಾನು ಆಗಸ್ಟು ನಾನು ನಿವೃತ್ತಿಯನ್ನು ಹೊಂದಿದ್ದೀನಿ. ಆದರೂ ಸಹ ನಾನು ಈ ಫಂಕ್ಷನ್ನಿಗೆ ಬಂದುಬಿಟ್ಟು ನಮ್ಮ ಒಂದು ಜನ ಗಣ್ಯರು ಪೋಷಕರ ಒಂದು ಈ ಪ್ರೋತ್ಸಾಹವನ್ನು ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಮುಂದೆ ಅದೇ ರೀತಿ ಈ ಒಂದು ಜನ ಈ ಒಂದು ಶಾಲೆಯ ಬಗ್ಗೆ ನಮ್ಮ ಇಲಾಖಾ ಅಧಿಕಾರಿಗಳಿಂದ ಡಯಟ್ಟು ಮತ್ತು DDPI ಆಫೀಸು ಮತ್ತು ಕಮಿಷನರ್ ಆಫೀಸ್ನವರು ಸಹ ನಾನು ಈ ಶಾಲೆಗೆ ಬಂದುಬಿಟ್ಟು, ಮಾಷೆ ನಾನು ಈ ಸ್ಕೂಲ್ನಲ್ಲಿ ಒಂದು 1/2 ಗಂಟೆ ಕೂತ್ಕೊಂಡಿದ್ದು ಹೋಗ್ತೀವಿ ರೀ ಅಂತ ಅಂದ್ಬಿಟ್ಟು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮತ್ತು ಈ ಶಾಲೆಗೆ ಬಹಳ ಒಳ್ಳೆಯ ಹೆಸರಿದೆ, ಅದನ್ನು ಉಳಿಸ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಆ ಗಣೇಶನಲ್ಲಿ ಮತ್ತು ಈ ಊರಿನ ಜನಗಳಲ್ಲಿ ನಾನು ಕೇಳ್ಕೊಳ್ತೀನಿ. ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲಿಯೂರು ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾದಂತಹ ತಾಲೂಕಿನಲ್ಲೇ ವಿಜೃಂಭಣೆಯಾಗಿ ಅದ್ಧೂರಿಯಾಗಿ ಯಾವುದೇ ಶಾಲೆಗಳಲ್ಲಿ ಇಲ್ಲದಂತಹ ಬಲಮುರಿ ವಿದ್ಯಾಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಶ್ರೀಯುತ ಶ್ರೀಮತಿ ಭಾಗ್ಯ ರಾಜೇಂದ್ರ ಮತ್ತು ಶ್ರೀ ರಾಜೇಂದ್ರಣ್ಣನವರು ಅವರ ಕಾಯ ವಾಚ ಮನಸ ಶ್ರದ್ಧಾ ಭಕ್ತಿಯಿಂದ ಮುಂಚೂಣಿಯಲ್ಲಿ ಇದ್ದು ಈಗ ಪ್ರಮುಖವಾಗಿ ನಮ್ಮ ಶಾಲೆಯಲ್ಲಿ ಒಂದು ಸಣ್ಣ ಪುಟ್ಟದಾದಂತಹ ದೇವಸ್ಥಾನವನ್ನು ವಿಜೃಂಭಣೆಯನ್ನಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ನಾಳೆ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಹನುಮನಾಥ ಮಹಾಸ್ವಾಮಿಗಳು ಯಲೆರಾಂಪುರ ಕೊರಟಗೆರೆ ತಾಲೂಕು, ಹಾಗೆಯೇ ಶ್ರೀ ಶ್ರೀ ಜ್ಞಾನಾನಂದಪುರಿ ಮಹಾಸ್ವಾಮಿಗಳು ಶಿವಗಂಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ಸಹ ಭಾಗವಹಿಸ್ತಾ ಇದ್ದಾರೆ, ಬಂದು ಅವರ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಮತ್ತು ಅನೇಕ ಶಾಸ್ತ್ರಿ ಮಹೋದಯವರು ಬಂದಿದ್ದಾರೆ, ಬೇರೆ ಬೇರೆ ಕೇರಳ ರಾಜ್ಯದಿಂದ ಬಂದಿದ್ದಾರೆ. ಅಂತಹ ಒಂದು ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಆ ಶಕ್ತಿಯುತವಾದಂತಹ ವಿದ್ಯಾಗಣಪತಿ ವಿಘ್ನೇಶ್ವರ ನಮ್ಮ ಶಾಲೆಯಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇಲಾಖಾ ಅಧಿಕಾರಿಗಳು, ನಮ್ಮ ತಾಲೂಕಿನ ಶಾಸಕರಾದಂತಹ ಸತ್ಯನಾರಾಯಣ ಸರ್ ಅವರು ಹಾಗೂ ಮಾಜಿ ಸಚಿವರಾದಂತಹ ಶ್ರೀಯುತ ಜಯಚಂದ್ರ ಸರ್ ಅವರು, ಹಾಗೆಯೇ ಜ್ಯೋತಿ ಗಣೇಶ್ ರವರು, ಹಾಗೆಯೇ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಎಸ್ ಆರ್ ಗೌಡ್ರವರು, ಹಾಗೆಯೇ ನಮ್ಮ ತಾಲೂಕಿನ ನಮ್ಮ ವ್ಯಾಪ್ತಿಯ ಎಲ್ಲ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಈ ಊರಿನ ಪ್ರಮುಖ ಮುಖಂಡರುಗಳು ಶಾಲೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಮ್ಮೂರ ಶಾಲೆ ನಮ್ಮ ಶಾಲೆ ನಮ್ಮ ಮನೆ ಈ ಶಾಲೆಯೇ ದೇಗುಲ ಎನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಹಳೆಯ ವಿದ್ಯಾರ್ಥಿಗಳು, ಸ್ತ್ರೀ ಶಕ್ತಿ ಸಂಘದವರು ಮತ್ತು ಎಲ್ಲ ಆಟೋ ಚಾಲಕರ ಸಂಘದವರು, ಎಲ್ಲ ಊರಿನ ಪ್ರಮುಖ ಮುಖಂಡರು ಕಾಯಾವಾಚ ಮನಸ ಶಾಲೆಯಲ್ಲಿ ತಮ್ಮದೇ ಆದಂತಹ ಅನೇಕ ಶ್ರಮವನ್ನು ವಹಿಸಿ ಈ ಒಂದು ಶಾಲೆಯನ್ನು ಉನ್ನತೀಕರಿಸಿದ್ದಾರೆ, ಉತ್ತಮವಾದಂತಹ ಶಾಲೆ ಮಾಡಬೇಕು ಅನ್ನುವಂತಹ ಪಣವನ್ನು ತೊಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲರ
ಸದಾ ಆಶ್ರಯ ಮತ್ತು ನಮ್ಮ ನೆರವು, ನಮ್ಮ ಕಾಯಾವಾಚ ಮನಸ ಕರ್ತವ್ಯವನ್ನು ನಿರ್ವಹಿಸ್ತೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಸಾಗುತ್ತೆ. ನಾಳೆ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದಾರೆ. ಮತ್ತು ಮಹಾಗಣಪತಿ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮತ್ತು ಸುಮಾರು ಗ್ರಾಮಸ್ಥರಿಂದ ಈ ಮೆರವಣಿಗೆ ಮತ್ತು ಕಳಸ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವರೆಲ್ಲರೂ ಸಹ ನಾಳೆ ದಿನ ಭಾಗವಹಿಸಿ ಮಹಾಗಣಪತಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆಯೇ ಎಲ್ಲ ಜನರಲ್ಲಿ, ಈ ಊರಿನ ಈ ಶಾಲೆಯಲ್ಲಿ ಓದಿದಂತಹ ಎಲ್ಲ ಮಕ್ಕಳಲ್ಲಿ ಆ ಭಗವಂತ ವಿದ್ಯಾಗಣಪತಿ ವಿದ್ಯೆಯನ್ನು ಕೊಟ್ಟು, ವಿದ್ಯೆ ವಿನಯವನ್ನು ಕೊಟ್ಟು ಉನ್ನತವಾದಂತಹ ಮುಂದಿನ ಭವಿಷ್ಯತ್ ಭಾರತದ ಭವ್ಯ ಭಾರತದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ಉತ್ತಮ ನಾಗರಿಕನನ್ನಾಗಿ ಮಾಡಲಿ ಅಂತ ಹೇಳಿ ಆಶಿಸ್ತಾ ಒಂದು ಶಾಲೆ ಹಾಗೆಯೇ ಮಾಡಲಿ ಅಂತಹ ಆಶಿಸ್ತಾ, ಮತ್ತೆ ಈ ಶಾಲೆಗೆ ನಾಳೆ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮದ ಅಂದ್ರೆ ಎಮ್ಮೆರಳ್ಳಿ ಗೊಳರಟ್ಟಿ, ಜುಂಜರಾಮನಹಳ್ಳಿ, ಮತ್ತೆ ಗುಮ್ನಳ್ಳಿ ಗೊಳರಟ್ಟಿ, ಹೆಗ್ನಳ್ಳಿ, ಎಮ್ಮೆರಳ್ಳಿ ತಾಂಡ, ಎಲಿಯೂರು, ಹಾಗೆ ಹೆಗ್ನಳ್ಳಿ ಗೊಳರಟ್ಟಿ, ಕಡುಗೆರೆ ಗ್ರಾಮಸ್ಥರು, ಮತ್ತೆ ಇಲ್ಲಿ ಸುತ್ತಮುತ್ತ ಏನು ಗ್ರಾಮಸ್ಥರು ಇದ್ದಾರೆ ಅಷ್ಟು ಜನ ನಾಳೆ ಭಾಗವಹಿಸ್ತಾ ಇದ್ದಾರೆ. ಸುಮಾರು 2000ಕ್ಕಿಂತ ಹೆಚ್ಚಿನ ಜನರಿಗೆ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ನೆರವೇರಿಸ್ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಸಹ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಉತ್ತಮವಾದಂತಹ ಕಾರ್ಯ ಇಂಥ ಶಾಲೆಯನ್ನು ನಡೀತಾ ಇರೋದು, ವಿಜೃಂಭಣೆಯನ್ನು ನಡೀತಾ ಇರೋದು, ತಾಲೂಕಿನಲ್ಲಿ ಎಂದೂ ಆಗದಂತಹ ಎಲ್ಲೂ ಆಗದಂತಹ ಕಾರ್ಯಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಈ ಒಂದು ಜನರ ಆಸಕ್ತಿಯಿಂದ ತುಂಬಾ ಉತ್ತಮವಾದಂತಹ ಕಾರ್ಯಗಳು ನಡೀತಾ ಇದೆ. ಸದಾ ಹೀಗೆ ಮುಂದುವರಿಲಿ, ಮಕ್ಕಳಿಗೆ ಜ್ಞಾನಾರ್ಜನೆ ಸಿಗಲಿ, ಮುಂದೆ ಉತ್ತಮರಾಗಿ ಉತ್ತಮ ನಾಗರಿಕರಾಗಿ ಬಾಳ್ಲಿ ಅಂತ ಆಶಿಸ್ತಾ, ಜನರೆಲ್ಲರೂ ಸಹ ಸಹಕಾರ ಹೀಗೆ ಮುಂದುವರಿಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಸಿರಾ ತಾಲೂಕು ಕಳ್ಳಂಬಿಳ್ಳ ಗ್ರಾಮ ಪಂಚಾಯಿತಿಯ ಅಜ್ಜಿನಹಳ್ಳಿಯಲ್ಲಿ ಕೊಳಚೆ ನೀರಿನ ಸಮಸ್ಯೆ. ಸಿರಾ ತಾಲೂಕು ಕಳ್ಳಂಬಿಳ್ಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಲೇನಹಳ್ಳಿ ಸರ್ವೆ ನಂಬರ್ಗೆ ಸೇರಿದ ಅಜ್ಜೇನಹಳ್ಳಿ ಕಾಲೋನಿಯ ಅಂಗನವಾಡಿ ವಿಭಾಗ ಮತ್ತು ಬಿಎಸ್ಎನ್ಎಲ್ ಮುಂಭಾಗದ ದಾರಿಯಲ್ಲಿ ಖಾಲಿ ನಿವೇಶನದ ಚರಂಡಿಯ ಕೊಳಚೆ ನೀರು ಮತ್ತು ಮಳೆ ನೀರು ಸಂಗ್ರಹಣೆ ಆಗಿ ನೀರು ಕೊಳತು ದುರ್ವಾಸನೆ ಬರುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ.
ಗ್ರಾಮದಾಗೆ ಸುಮಾರು ಒಂದು 25 ವರ್ಷದಿಂದ ಇದ್ದೀವಿ. ಇದೆಲ್ಲ ತುಂಬ ಗಲೀಜು ಆಗ್ತಾ ಇದೆ. ನೀರು ಬಂದು ನಿಂತ್ಕೊಂಡು ಬಾತ್ರೂಮ್ನಲ್ಲಿ ಎಲ್ಲ ಗುಂಡಿ ತೆಗೆದ್ರು ಆ ಬಾತ್ರೂಮ್ನಾಗೆ ನೀರು ಸತತವಾಗಿ ನಿಂತವೆ. ಈಗ ಅದನ್ನು ಪ್ಲಾಸ್ಟಿಕ್ ಮಾಡ್ಸೋಕ್ಕೂ ಆಗಲ್ಲ, ಈ ಕಡೆ ಅದರೊಳಗೆ ಹೋಗೋಕ್ಕೂ ಆಗಲ್ಲ, ಅಂಥ ಗಲೀಜಾಗಿದೆ. ಈಗ ಅದು ಸುಮಾರು ಅಂತಂದರೆ 15-20 ವರ್ಷದಿಂದಲೂ ನೀರು ನಿಂತ್ಕೊಂತಲೇ ಇದೆ. ಅಧಿಕಾರಿಗಳಿಗೆಲ್ಲ ಹೇಳಿವೆ, ಅವರು ಎಲ್ಲ ಹೇಳಿದಾರಂತೆ, ಅರ್ಜಿ ಕೊಟ್ಟಿದ್ದಾರಂತೆ, ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೂ ಹೇಳೋರಂತೆ. ಅವ್ರು ಆದ್ರೂ ರೈತರುಗಳು ಅವರು ಯಾರು ಗಮನಕ್ಕೆ ಹಾಕೊಂಡಿಲ್ಲ, ಅವ್ರ ಉಪಯೋಗ ಇಲ್ಲ ಅನ್ನಿಸ್ತೈತೆ ಅನ್ನೋ ಒಂದಿಕೆ. ಎಷ್ಟು ದಿವಸದಿಂದ ಇದೇ ಥರ ಎಲ್ಲ ನಡೀತಿದೆ? ಇದು ಸುಮಾರು 10-15 ವರ್ಷದಿಂದಲೂ ಎಲ್ಲ ಕಡೆಗೂ ಇದೇ ನಡೀತಾ. ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾರು, ಇವರು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಎಲ್ಲರಿಗೂ ಮನದಟ್ಟು ಮಾಡಂಗೆ ಹೇಳಿ, ಎಲ್ಲರಿಗೂ ಹೇಳಿದ್ದೀವಿ. ಅವ್ರು ಬಂದವ್ರಿಗೆಲ್ಲ ಹೇಳ್ತಲೇ ಇದ್ದೀವಿ, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ರಿ, ರೆಡಿ ಮಾಡಿಸ್ರಿ ಅಂತಂದ್ರೆ ಅವರು ಏನೇ ಆದ್ರೂ ಅವರು ಆಕ್ಷನ್ ತಗೊಂತಾ ಇಲ್ಲ ಅಧಿಕಾರಿಗಳು. ಆಮೇಲೆ ರೈತರುಗಳು ಅವರು ನಾವು ಮಾಡಿಸ್ಕೋಬೇಕು, ಮಣ್ಣು ತುಂಬಿಸ್ಕೋಬೇಕು, ಬೇರೆಯವ್ರಿಗೆ ತೊಂದರೆ ಮಾಡಬೇಕು, ಯಾಕೆ ವಾಸ ಇಲ್ವಲ್ಲ ಅವರಿಲ್ಲಿ, ಅವರು ಎಲ್ಲೋ ಬೇರೆ ಕಡೆ ವಾಸ ಇದ್ದಾರೆ. ಅದರಿಂದ ತುಂಬ ನಮಗೂ ತೊಂದರೆ ಆಗ್ತಾಯಿತ್ತು. ನಾವು ಬಾತ್ರೂಮ್ ಕಟ್ಸಿ 3-4 ತಿಂಗಳಾಗಿದೆ, ಪ್ಲಾಸ್ಟಿಂಗು ಮಾಡಿಸೋಕ್ಕಾಗಿಲ್ಲ, ಅದರೊಳಗೆ ಹೋಗೋಕ್ಕೂ ಆಗಿಲ್ಲ ನಮ್ಮ ಕೈಲಿ. ಇದು ಪಂಚಾಯತಿಯವ್ರು ಏನು ಹೇಳ್ತಾರೆ? ಪಂಚಾಯತಿಯವ್ರು ಹೇಳಿದ್ರೆ ಕೇಳಿರಿ, ಅವ್ರು ಏನು ಹೇಳ್ತಾರೆ ಅಂದರೆ ಮಾಡಿಸ್ತೀವಿ, ನೋಟಿಸ್ ಕೊಡಿಸ್ತೀವಿ ಅವ್ರಿಗೆ, ನೋಟಿಸ್ ಕೊಟ್ಟಿದ್ದೀವಿ, ಮಾಡಿಸ್ತಾರಂತೆ ಮಾಡಿಸ್ತಾರಂತೆ ಅಂತ ಹೇಳ್ತಾರೆ ಅವರೇ. ಅವರು ಮಾಡಿಸಲ್ಲ ಬಾತ್, ಪಂಚಾಯತಿ ರಪೋರ್ಟ್ ಕೆಲಸನೇ ಮಾಡಿಸಿಲ್ಲ ಅವರು. ಹಂಗಾಗಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಊರು ಸೊಳ್ಳೆ, ಡೆಂಗ್ಯು ಬರೋದು, ಮಲೇರಿಯಾ ಬರೋದು, ಆಮೇಲೆ ಇದೆಲ್ಲ ತುಂಬ ನಮಗೆ ತೊಂದರೆ ಆಗ್ತಾ ಇದೆ ಅಕ್ಕಪಕ್ಕದವ್ರಿಗೆಲ್ಲರಿಗೂ. ಆದ್ದರಿಂದ ಅಲ್ಲಿ ವಾಸ ಇರೋಕ್ಕೆ ಯೋಗ್ಯವಾಗಿ ಸ್ಥಳ ಅಲ್ಲ ಅನ್ನಿಸ್ತಾ ಐತೆ ನನ್ನ ಇದಕ್ಕೆ ಸೂಚನೆಗೆ. ತುಂಬ ನಾವು ದುಡ್ಡು ಹಾಳು ಮಾಡ್ಕೊಂಬಿಟ್ಟಿದ್ದೀವಿ, ಹಾಸ್ಪಿಟ್ಲಿಗೂ, ಬೆಂಗಳೂರಿಗೂ, ತುಮಕೂರಿಗೂ ಎಲ್ಲ ಹೋಗ್ಬಿಟ್ಟು. ಡೆಂಗ್ಯೂ ಬಂದರೆ ಸೀದಾ ಬೆಂಗಳೂರಿಗೂ ಹಾಕೊಂಡು ಹೋಗ್ಬೇಕು, ತುಮಕೂರಿಗೆ ಹೋಗ್ಬೇಕು. ಆಮೇಲೆ ಅದೇನೋ ಇದು ಕಮ್ಮಿ ಐತೆ ಅಂತಾರೆ, ಬಿಳಿ ರಕ್ತ ಕಣ. ನಾವೆಲ್ಲ ತುಮಕೂರಿಗೆಲ್ಲ ಹೋಗಿ, ಹಾಸ್ಪಿಟ್ಲು ಬೆಂಗಳೂರಿಗೆಲ್ಲ ಹೋಗಿ ತುಂಬ ಖರ್ಚು ಮಾಡಿಬಿಟ್ಟಿದ್ದೀವಿ. ಹೇಳಿ 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 ಅಧಿಕಾರಿಗಳಿಗೆ ತುಂಬ ಸಾಕಾಗುತ್ತೆ. ಒಟ್ಟಾರೆ ಇದು ಸುಮಾರು ವರ್ಷದಿಂದ ಹಿಂಗೆ ಬರ್ತಾ ಇದೆ, ಏನು ಗಮನಕ್ಕೆ ತಾಂಡೇನು ಅದಕ್ಕೆ ಏನು ಕ್ರಮ ಕೈಗೊಂಡಿಲ್ಲ. ಅವರು ತುಂಬ ನಮಗೆ ತೊಂದರೆ ಆಗಿಬಿಟ್ಟಿದೆ. ಆದಷ್ಟು ನೀವಾದರೂ ಯಾರನ್ನು ಮೇಲೆ ಅಧಿಕಾರಿಗಳು ನಮ್ಗೆ ಇದನ್ನು ಒಂದು ನೇರ ಮಾಡಿಸ್ಕೊಟ್ರೆ ವಾಸ ಇರೋಕ್ಕೆ ನಮಗೂ ಅನುಕೂಲ ಆಗುತ್ತೆ, ತುಂಬ ನಮಗೂ ಇದಾಗುತ್ತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.